ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಸಾಮಾನ್ಯ ದಿನಗಳಲ್ಲಿ ನಡೆದಿದ್ದರೆ ಇನ್ನೊಂದು ಮಹಾನಗರ ಪಾಲಿಕೆಯ ಚುನಾವಣೆಯಂತೆ ಮೇಯರ್ ಉಪಮೇಯರ್ ಆಯ್ಕೆಯಾಗಿ ಹೋಗಬೇಕಿತ್ತು ಆದರೆ ಎಲ್ಲ ಹುದ್ದೆಗಳು ಪ್ರತಿಷ್ಠೆಗಳಾದಾಗ ಅವು ಹೇಗೆ ದೊಡ್ಡ ಸ್ವರೂಪದ ರಾಜಕೀಯ ರೂಪವನ್ನು ಪಡ್ಕೊಳ್ಳುತ್ತವೆ ಮತ್ತು ಅದರಿಂದ ಮುಂದಾಗಬಹುದಾದ ಅನಾಹುತದ ಸಂಕೇತಗಳು ಅಥವಾ ಲಾಭದ ಸಂಕೇತಗಳು ಕಾಣಿಸುತ್ತವೆ ಅನ್ನಕ್ಕೆ ಇದೊಂದು ಸಾಕ್ಷಿ ಚದುರಂಗ ದಾಟ ಹೀಗೇನಾ ರಾಜಕೀಯ ಚದುರಂಗ ದಾಟ ಚದುರಂಗ ದಾಟದಲ್ಲಿ ಮುಂದೆ ಕುಳಿತಿರುವವರು ಊಹಿಸಲಿಕ್ಕೆ ಪ್ರಯತ್ನವನ್ನಾದರೂ ಮಾಡುತ್ತಾರೆ ಮುಂದಿನ ನಡೆ ಏನಿರಬಹುದು ಈ ಚದುರಂಗ ದಾಟದಲ್ಲಿ ಮುಂದಿನ ನಡೆಯನ್ನು ಊಹಿಸಲು ಸಾಧ್ಯವಿಲ್ಲ ಅಷ್ಟೊಂದು ಎಲ್ಲರೂ ಗ್ರ್ಯಾಂಡ್ ಮಾಸ್ಟರ್ಗಳೇ ಎಲ್ಲರೂ ಜಿ ಎಂ ಅಂತಾರೆ ಚೆಸ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಅಂತ ಅವ್ರು ಒಂದು ಕೊಡ್ತಾರಲ್ಲ ಅದು ಗ್ರ್ಯಾಂಡ್ ಮಾಸ್ಟರ್ಗಳ ಇವರು ಕಷ್ಟ ಯಾರು ಯಾವ ಪಾಲ್ಮೂ ಮಾಡಿ ಏನು ಮಾಡ್ತಾರೆ ಹೇಳೋಕ್ಕಾಗಲ್ಲ ಕೊನೆ ಕ್ಷಣದಲ್ಲಿ ಏನು ಬೇಕಾರಾಗಬಹುದು ಆಗ್ಬೋದು ರಾಜಕಾರಣದ ಮೇಲೆ ಏನು ಬೇಕಾರಾಗಬಹುದು ಇವತ್ತಾಗಿರೋದು ಅದೇನೆ ಕೊನೆ ಕ್ಷಣ 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 ಕ್ಷಣಕ್ಕೂ ಟ್ವಿಸ್ಟ್ಗಳನ್ನು ಪಡೆಯುತ್ತಾ ಕೊನೆಗೆ ಕಾಪಿ ಎಂಡ್ ಆಗಿತ್ತು ಹೇಗೆ ಅಂದ್ರೆ ಯಾರು ಹೀರೋನು ಯಾರು ವಿಲನ್ನು ಯಾರು ಪ್ರೇಕ್ಷಕರು ಯಾರು ನಿರ್ದೇಶಕರು ಯಾರು ನಿರ್ಮಾಪಕರು ಏನೂ ಅರ್ಥವಾಗಲಿಲ್ಲ ನಮಗೆ ಫುಲ್ ಕನ್ಫ್ಯೂಷನ್ ನಮಗೆ ಗೋಜಲೆ ಎಸ್ ಆಲ್ ರೈಟ್ ಆರಂಭದಲ್ಲಿ ಇದರ ಪರಿಣಾಮವಾಗಿ ಮೇಯರ್ ಆಗಿ ಜೆ ಡಿ ಎಸ್ನ ರುಕ್ಮಿಣಿ ಮದೇಗೌಡ ಉಪಮೇಯರ್ ಆಗಿ ಕಾಂಗ್ರೆಸ್ನ ಅನ್ವರ್ ಬೇಗ್ ಆಯ್ಕೆಯಾದರು ಬೆಳಗ್ಗೆಯಿಂದ ಬಿ ಜೆ ಡಿ ಎಸ್ ಬೆಂಬಲಿಸುತ್ತೆ ಬೆಂಬಲಿಸಬಹುದು ಮೇಯರ್ ಸ್ಥಾನ ಬಿಜೆಪಿಗೆ ಹೋಗ್ಬೋದು ಉಪಮೇಯರ್ ಸ್ಥಾನವನ್ನು ಜೆ ಡಿ ಎಸ್ ತಗೋತಾರೆ ಅಂತ ಒಂದು ಲೆಕ್ಕಾಚಾರ ವಾತಾವರಣ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಡೆಯೂ ಹಾಗೆ ಇತ್ತು ಆರಂಭದಲ್ಲಿ ನಾವು ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳಲ್ಲ ಸ್ವತಂತ್ರವಾಗಿ ಕಣಕ್ಕಿಳಿಯುತ್ತೇವೆ ಅನ್ನುತ್ತಲೇ ಕಾಂಗ್ರೆಸ್ ಸಹವಾಸ ಬೇಡ ಅಂತ ಕುಮಾರಸ್ವಾಮಿ ಗರಂ ಆಗಿದ್ದರು ಇದನ್ನು ನೋಡಿದಾಗ ಓ ಕುಮಾರಸ್ವಾಮಿ ಅವರ ಬಿ ಜೆ ಬೆಂಬಲಿಸುತ್ತಾರೆ ಎನ್ನಲಾಗಿತ್ತು ಕಷ್ಟ ಆಗ ಅನ್ಕೊಳ್ಳೋದು ನೀವು ಬರೀ ಹೇಳಿಕೆ ಹೇಳಿಕೆಗಳ ಆಧಾರದಲ್ಲಿ ಸದನದಲ್ಲಿ ಒಳಗಡೆಗಳಲ್ಲಿ ಮತ ನಡೆಯಲ್ಲ ಓಕೆ ಮಾಯಾವತಿ ರಾಜ್ ಲೋಕಸಭೆಯಲ್ಲಿ ಒಮ್ಮೆ ಒಮ್ಮೆ ಓಕೆ ಮಾತಾಡಿದ್ದೆ ಅಲ್ಲ ನೋಡಿ ಏನು ಮಾಡಿ ವಯಸ್ಸಿದ ಒಟ್ಟ ಕೈಲಿ ಮೇಡಮ್ ಅಂತ ಅನ್ಕಂಡಿದ್ರು ಒಳಿಕವ್ ರಿವರ್ಸ್ ಓಕೆ ಹೊರಿಗೆ ಒಂದು ಒಳಗೆ ಹಂಗಾಗಿ ಹಂಗೇನು ಹೇಳೋಕ್ಕಾಗಲ್ಲ ಏನೇ ಆ ಪಕ್ಷಗಳು ಸಹ ಮೇಯರ್ ಉಪಮೇಯರ್ ಸ್ಥಾನಕ್ಕೆ ಅಭ್ಯರ್ಥಿಗಳನ್ನು ಹಾಕೊಂಡ್ಬಿಟ್ರು ಮೂವರೆಗೂ ನಾ ಇದಿರಲಿಲ್ಲ ಶಕ್ತಿ ಇರಲಿಲ್ಲ ಆದರೂ ಮೂರು ಜನನೂ ಹಾಕೊಂಡ್ಬಿಟ್ರು ಕೊನೆ ಕ್ಷಣದ ಬಾರಿಗೆ ಮೇಯರ್ಗೆ ಟ್ರೈ ಮಾಡಿದಂಥ ಆ ಕಾಂಗ್ರೆಸ್ನವರು ಇದಾಗಲ್ಲ ಅಂದಾಗ ಅವರು ಆಗದಿದ್ದರೇನು ಇನ್ನೊಬ್ಬರು ಕೊಟ್ಟು ಆಗದಂತೆ ನೋಡಿಕೊಂಡರೆ ಸಾಕು ಎಂಬ ನಿರ್ಧಾರಕ್ಕೆ ಅವರು ಬಂದರು ಏನು ಮಾಡಿದ್ರು ಬಿ ಜೆ ಪಿಯವರ ಅವರ ಅಭ್ಯರ್ಥಿಯ ಹೆಸರು ಬಂದ ಕೂಡಲೇ ಕಾಂಗ್ರೆಸ್ಸಿನವರು ಅವರು ನಮ್ಮದೇ ಅಭ್ಯರ್ಥಿ ಎಂದುಕೊಂಡ ರೀತಿಯಲ್ಲಿ ಗೊತ್ತಿಲ್ಲ ಆ ಏನಾದ್ರು ಮಾಯೆ ಕವದಿತ್ತೋ

ಕಾಂಗ್ರೆಸ್ ತನ್ನ ಅಭ್ಯರ್ಥಿಗೆ ಮತ ಹಾಕಲಿಲ್ಲ ಕಾಂಗ್ರೆಸ್ ಮೇಯರ್ ಅಭ್ಯರ್ಥಿ ಕೂಡ ಜೆಡಿಎಸ್ ಗೊತ್ತಬಟ್ರು ಚೆನ್ನಾಗಿದೆ ಅಂತ ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಸದಸ್ಯರು ಏನ್ ಮಾಡಕ್ಕಾಗತ್ತಪ್ಪ ರೂಢ ನಾವು ಬೇಡ ಕೇಳಿದ್ರು ಆಯ್ತು ಬಿಡ ಅವರು ನಮ್ಮನ್ನು ಕೇಳಿಲ್ಲ ನಾವು ಕೈ ಎತ್ಬಿಡೋಣ ಅಂತ ಇವರು ಕಾಂಗ್ರೆಸ್ ಅಭ್ಯರ್ಥಿಗೆ ಉಪಮೇಯರ್ ಕೈ ಎತ್ಬಿಟ್ರು ಅಲ್ಲಿಗೆ ಅಂತಿಮವಾಗಿ ಆಗಿದ್ದೇನು ಬಿಜೆಪಿ ಜೆಡಿಎಸ್ ಮೇಯರ್ ಕಾಂಗ್ರೆಸ್ ಉಪಮೇಯರ್ ಆಯ್ಕೆಯಾದ್ರು ಈ ಕೆಲಸನ ಆಚೆಲೆ ಮಾಡ್ಕೊಬೋದಿತ್ತು ಅವ್ರು ಏಕೆಂದ್ರೆ ಹೋದ ವರ್ಷವೂ ಹಾಗೇ ಇತ್ತು ಅವರದ್ದು ಅದು ಒಡಂಬಡಿಕೆ ಇದ್ದಿದ್ದೆ ಹಾಗೇ ಇದ್ದಿದ್ದೆ ಒಡಂಬಡಿಕೆ ಹಾಗೇ ಮಾಡ್ಕೊಬೋದಾಗಿತ್ತಪ್ಪ ಅಲ್ಲಿಗೆ ಎಲ್ಲರೂ ಕೊನೆ ಕ್ಷಣದವರೆಗೆ ಟ್ರೈ ಮಾಡಿದ್ದಾರೆ ಕಾಂಗ್ರೆಸ್ನವ್ರಿಗೆ ಮೇಯರ್ಗಿರಿಗೂ ಬಿ ಜೆ ಪಿಯವ್ರಿಗೆ ಅದನ್ನು ಕಸಿದುಕೊಳ್ಳಲು ಜೆ ಡಿ ಎಸ್ನವ್ರ್ಗೆ ಅದನ್ನ ಉಳಿಸಿಕೊಳ್ಳಲು ಸೊ ಆ ಹಾಪ್ಸಿಂದಲೇ ಎಲ್ಲರೂ ಅಭ್ಯರ್ಥಿಗಳು ಎಂಡಲ್ಲಿ ಚೇಂಜ್ ಆಗುತ್ತೆ ಕೆಲವು ಸರಿ ಎಂಡ್ ಸೀನ್ಗಳು ಏನು ಮಡಕಲ್ಲ ಎಸ್ ಆಗಿದ್ದಷ್ಟೇ ನೋಡಲೇ ಸರ್ ಫಾರ್ನಿಎಸ್ ತೋತಲ್ ಕೊನು ಸರ್ಕಸ್ಬೇಕು ಕೈಯೆತ್ತುದ್ರು ಅವರು ಪರಿವರ್ತಿ ಶಾಲಾ कुमारी ಚಾಂಪಿಯನ್ ಪರಿವರ್ತಿ ಮಾತಾಡರ ಶೋ ಆಯ್ತಿ ಮಾತಾಡ ಜನೆಸುಡೋ ಬರ್ಕೊಂಡೆ ಓಲಿ ಶಾಂತಕುಮಾರಿ ಇನಾರು ಕೈಯೆತ್ತು ಕಳದ್ ಬಡವಾ ಪಾಪ ಎಲ್ಲ ಕೈಯೆತ್ತು ಮೇಲಿ ಇನ್ನ ಮಾಡ್ತೀರಾ ಆಲ್ ರೈಟ್ ಎಸ್ ಅಂದ ಹಾಗೆ ಇವತ್ತಿನ ಮೈಸೂರು ಪಾಲಿಕೆಯ ಮೇಯರ್ ಉಪಮೇಯರ್ ಚುನಾವಣೆಯಲ್ಲಿ ನಡೆದದ್ದು ಅಪ್ಪಟ ರಾಜಕೀಯ ಮೇಲಾಟ ಮೇಯರ್ ಗಿರಿ ತಮ್ಮ ಪಕ್ಷಕ್ಕೆ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಂತಹ ಸಿದ್ದರಾಮಯ್ಯ ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನ ಮಾಡಿದ್ರು ಸಂಸದೀಯ ಮೌಲ್ಯಗಳ ಕುಸ್ತವನ್ನ ದಡೆಯುವಂತಹ ನಿಟ್ಟಿನಲ್ಲಿ ಒಂದು ಆತ್ಮಾವಲೋಕನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆದರೂ ಅವ್ರ ಮನಸ್ಸೆಲ್ಲ ಮೈಸೂರು ಪಾಲಿಕೆ ಕಡೆನೇ ಇತ್ತು ಪದೇ ಪದೇ ಅಲ್ಲಿಂದ ಎದ್ದು ಹೋಗೋದು ಧ್ರುವನಾರಾಯಣ ಅವರಿಗೆ ಕರೆ ಮಾಡಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಪಡೆಯೋದು ಇದೆಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಜೆಡಿಎಸ್ ಸದಸ್ಯರ ಮನವೊಲಿಸಲು ಸಲಹೆ ಸೂಚನೆಯನ್ನು ಕೊಟ್ಟರಾದ್ರೂ ಕೂಡ ಕೊನೆ ಕ್ಷಣದವರೆಗೆ ಇದು ವಿ ಕಂಡ್ರೆ ಫೈನಲ್ ಆಗಿ ಏನೋ ಒಂದು ಡಿಸಿಷನ್ ಬನ್ನಿ ಅಂತ ಹೇಳಿದ್ರು ಎಲೆಕ್ಷನ್ ಮಾಡ್ರಿ ಅಂತ ಸಲಹೆ ಕೊಟ್ಟರು ಆದರೆ ಇದು ಯಾವುದು ವರ್ಕ್ಔಟ್ ಆಗದೆ ಕೊನೆಗೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಾಂಗ್ರೆಸ್ನವರು ಬೆಂಬಲಿಸುವಂತಾಯಿತು ವಿಷಯ ತಿಳಿದ ಸಿದ್ದರಾಮಯ್ಯ ಬೇಸರದಿಂದಲೇ ಕಾರ್ಯಕ್ರಮದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರು ನಂತರದಲ್ಲಿ ಮಾತನಾಡ್ತಾ ಇದು ಸ್ಥಳೀಯ ನಾಯಕರಿಗೆ ಬಿಟ್ಬಿಟ್ಟಿದ್ವಿ ಅಂತ ಸಮಾಧಾನದ ಮಾತುಗಳನ್ನ ಆಡ್ಕೊಂಡ್ರು ಬಿಟ್ಬಿಡ್್ರಿ ಎಲೆಕ್ಷನ್ ಮಾಡ್ರಿ ಏ ಎಲ್ಲ ಸ್ಥಳೀಯ ನಾಯಕರು ಬಿಟ್ಟಿರೋದು ನಡೆಯಪ್ಪ ಏನು ಇಲ್ಲ ಹೇಳಲ್ಲ ಸ್ಥಳೀಯ ನಾಯಕರು ಅವ್ರಿಗೆ ಬಿಟ್ಬಿಡಿದ್ರು ಬಿಟ್ಟಿದ್ದು ಅವ್ರಿಗೆ ಅವರಿಗೆ ಬಿಟ್ಬಿಡಿದ್ರು ಹೌದು ಅವರಿಗೆ ಬಿಟ್ಬಿಟ್ಟಿದ್ರು ಪಾಪ ಸ್ಥಳೀಯ ನಾಯಕರೇ ದೊಡ್ಡವರಲ್ವಾ ಹಂಗಾಗಿ ಪಾಪ ಯಾರೂ ತಲೆನೇ ಹಾಕಲಿಲ್ಲ ಸರಿ ಇವರು ಯಾರ್ದೋ ಒಪಿನಿಯನ್ೇ ಪಡ್ಕೊಂಡ್ರು ಅವರ ಡಿಸಿಷನ್ ಮಾಡ್ತಾರೆ ಪ್ರಜಾಪ್ರಭುತ್ವ ಅವರಿಗೆ ಸ್ಥಳೀಯ ನಾಯಕರ ತೋಕ್ ಬಿಟ್ ಇದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಸ್ಥಳೀಯ ನಾಯಕತ್ವಕ್ಕೆ ಇಲ್ಲಿ ಬಿಟ್ರೆ ಇಲ್ಲೇನೇನಾಗತ್ತೋ ಆಮೇಲೆ ಯಾರು ಹೇಳ್ತಾರೆ ಗೊತ್ತಿಲ್ಲ ಯಾರು ಗೆದ್ರು ಯಾರು ಸೋತ್ರು ಅಂತ ನನಗ ಸಂಬಂಧನೂ ಇಲ್ಲ ಚುನಾವಣೆಗಳಿಗೆ ನಾವು ಹೋದಾಗ ಇವ್ರು ಇವ್ರ ಜೊತೆ ಹೋಗ್ತಾರೆ ಇವ್ರ ಜೊತೆ ಹೋಗ್ತಾರೆ ಅನ್ನೋ ಅರಿವು ನಮಗೆ ಇರಲ್ಲ ಎಕ್ಸೆಪ್ಟ್ ಅಲಯನ್ಸ್ ಆಗಿದ್ದಿದ್ರೆ ಬಿಟ್ರೆ ಹಾಗಾಗಿ ಇವ್ರು ಈ ಹಂತದಲ್ಲಿ ಯಾರ ಜೊತೆಗೆ ಹೋದ್ರು ನಾವೇನು ಕೇಳೋ ಸ್ಟೇಜಲ್ಲೂ ಇಲ್ಲ ಯಾರು ಪ್ರಶ್ನೆ ಅದಲ್ಲ ಇವತ್ತಿನ ಪ್ರಶ್ನೆ ಯಾರು ಗೆದ್ರು ಯಾರು ಸೋತ್ರ ಇಲ್ಲೆಲ್ಲ ನೋಡಿದೆ ಒಂದು ಹೆಡ್ ಲೈನ್ ಅಲ್ಲಿ ಈಗ ಮೂರು ಹಕ್ಕಿಯನ್ನು ಹೊಡೆದ್ರು ದೊಡ್ಡ ದೊಡ್ಡ ದೇವೇಗೌಡರು ಅಂತಾನು ಅಥವಾ ಸಿದ್ದರಾಮಯ್ಯವರಿಗೆ ಶಿವಕುಮಾರ್ ಕುಮಾರಸ್ವಾಮಿ ಟಕ್ಕರ್ ಕೊಟ್ಬಿಟ್ರು ಅಂತಾನು ಶಿವಕುಮಾರ್ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರಿಗೆ ಟಕ್ಕರ್ ಕೊಟ್ಟಿರಬಹುದು ಅವರು ಹಣೆ ಬರಹ ಅವರು ಅದನ್ನು ಅನುಭವಿಸ್ತಾರೆ ಇಲ್ದರಿ ಎದ್ದು ಬರ್ತಾರೆ ಆಚೆಗೆ ದೇವೇಗೌಡರು ಮೂರು ಹಕ್ಕಿ ಅಕೆ ಮೂವತ್ತಾರು ಹಕ್ಕಿನೂ ಹೊಡ್ಕೊಂಡಿರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಅದು ಅವರ ಅದೃಷ್ಟ ಹೊಡೆದಿದ್ರೆ ಬೀಳತ್ತೆ ಇಲ್ದಿರಿ ಇಲ್ಲ ಅಷ್ಟೇ ಪಾಯಿಂಟ್ ಈಸ್ ಅದಲ್ಲ ಮುಂದಿನ ಎಲೆಕ್ಷನ್ ಅಲ್ಲಿ ನೋ ಪಾಯಿಂಟ್ ಈಸ್ ಎರಡು ರಾಷ್ಟ್ರೀಯ ಪಕ್ಷಗಳು ಇಂತಹ ಏರುಪೇರುಗಳನ್ನು ಅರಗಿಸಿಕೊಂಡು ಮುಂದೆ ಸಾಗುವಂತಹ ಶಕ್ತಿಯನ್ನು ಹೊಂದಿರುತ್ತವೆ ಎರಡು ರಾಜಕೀಯ ಪಕ್ಷಗಳು ದೊಡ್ಡವು ಕಾಂಗ್ರೆಸ್ ಮತ್ತು ಬಿಜೆಪಿ ಅವರಿಗೆ ಮೇಲ್ನೋಟಕ್ಕೆ ಇದು ಲಾಸ್ ಅನಿಸಿದ್ರು ಅದನ್ನ ಅರಗಿಸಿಕೊಂಡು ಮುಂದೆ ದೊಡ್ಡ ರಾಜಕೀಯ ಪಕ್ಷ ಜೆಡಿಎಸ್ ಪರಿಸ್ಥಿತಿ ಹಾಗಲ್ಲ ಅವರೇ ಹೇಳಿಕೊಂಡಿರುವಂತೆ ಅದೊಂದು ಸಣ್ಣ ಪಕ್ಷ ಈ ಸಣ್ಣ ಪಕ್ಷ ಮೂರನೇ ಪಕ್ಷವಾಗಿ ರಾಜ್ಯದಲ್ಲಿ ನಿಲ್ಲಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇತ್ತು ಅಥವಾ ಮಾಡ್ತಾ ಇದೆ ಅಂತ ಅವ್ರು ಹೇಳ್ತಾರೆ ಸಮಾನ ದೂರವನ್ನ ಕಾಪಾಡ್ತೀವಿ ಅಂತ ಬೆಳಗ್ಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾಗ ಆ ಪ್ರಕಾರವೇ ಅವರು ಉಳಿದುಕೊಂಡು ಬಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಅವರ ಅನಿವಾರ್ಯತೆಗಳು ಏನಿದೆಯೋ ಏನೋ ಇದರಲ್ಲಿ ಉಳಿದುಕೊಂಡಿದ್ದರೆ ಇಬ್ಬರಿಂದನೂ ದೂರ ನಾವು ಬೇಕಾದ್ರೆ ಪ್ರತಿಪಕ್ಷದಲ್ಲಿ ಕೂರ್ತೀವಿ ಅಂತಿದ್ರೆ ಶಬಾಸ್ ಮತ್ತೆ ಇವರು ಪಕ್ಷವನ್ನು ಮರುಕಟ್ಟಲು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಅಭಿಪ್ರಾಯವಾದರೂ ರೂಪುಗೊಳ್ಳೋ ಜಾಗ ಇತ್ತು ಆ ನಂಬಿಕೆ ಆದ್ರೆ ಉಳ್ಕೊತಿ ಉಳ್ಕೋತಿತ್ತು ಜಾಗ ಅದ್ ಹಾಗಾಗ್ಲಿಲ್ಲ ಕೊನೆ ಕ್ಷಣದಲ್ಲಿ ಅವ್ರ ಕೈ ಎತ್ತಿದ್ರು ಇವ್ರು ಕೈ ಎತ್ತಿದ್ರು ಮಾಡಿದ್ರು ಮಾಡ್ತಾರೆ ಇವ್ರಿಗೂ ಫೋನ್ ಮಾಡಿದ್ರು ಮತ್ತೆ ಅದೇ ಆಗಿದೆ ಅದಾದ್ರೆ ತಪ್ಪು ಅಂತ ನಾನು ಹೇಳ್ತಿಲ್ಲ ಜೆಡಿಎಸ್ ಕಾಂಗ್ರೆಸ್ ಜೊತೆ ಹೋಗಿ ತಪ್ಪು ಅಂತನೋ ಅಥವಾ ಬಿಜೆಪಿ ಜೊತೆ ಹೋಗ್ತೇ ಇದ್ದಿ ತಪ್ಪು ಅಂತ ಹೇಳಕ್ ನಾನು ಅವ್ರು ಬಿಜೆಪಿ ಜೊತೆ ಹೋಗಲ್ಲ ಅಂದ್ರೆ ಬಿಜೆಪಿ ಜೊತೆ ಹೋಗಬಾರದು ಕಾಂಗ್ರೆಸ್ ಜೊತೆ ಹೋಗಲ್ಲ ಅಂದ್ರೆ ಕಾಂಗ್ರೆಸ್ ಜೊತೆ ಹೋಗಲ್ಲ ಅವ್ರ ಇಷ್ಟ ಯಾರ ಜೊತೆ ಬೇಕಾದ್ರೆ ಹೋಗ್ಬಾರ್ದು ಪ್ರಾಬ್ಲಮ್ ಈಸ್ ಅಲ್ಲ ಇರೋದು ಸಮಾನ ದೂರವನ್ನು ಕಾಯ್ದುಕೊಳ್ಳುವೆಂಬ ಪ್ರಕಟಿತ ನಿರ್ಧಾರವನ್ನು ಪದೇ 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 ನೀವು ಹಿಂಗೆ ಬದಲಾಯಿಸ್ಕೊತಾ ಹೋದರೆ ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಆ ಕ್ಷಣದ ಲಾಭಗಳಿಗೆ ಹೇಗೆ ಜನ ನಿಮ್ಮನ್ನು ಅರ್ಥೈಸಿಕೊಳ್ಳೋದು ಅನ್ನೋದನ್ನು ಯಾರಾರೊಬ್ಬರು ಹೇಳಿ ನನಗೆ ಹೇಗೆ ನಿಮ್ಮನ್ನು ಅರ್ಥೈಸಿಕೊಳ್ಳೋದು ವಿಧಾನ ಪರಿಷತ್ತಿನಲ್ಲಿ ಜೆ ಡಿ ಎಸ್ನ ಒಬ್ಬ ಗೌರವಾನ್ವಿತ ಸದಸ್ಯನಾಗಿದ್ದ ವ್ಯಕ್ತಿಯನ್ನು ಕಾಂಗ್ರೆಸ್ಸಿನ ಶಾಸಕರು ದರ 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 ಅಂತ ಎಳೆದು ಬಿಸಾಕ್ತಾರೆ ಹೇಳದ್ ಬಿಸಾಕ್ತಾರೆ ಆ ಬಿಸಾಕಿದ್ದರ ಪರಿಣಾಮ ಏನಾಯಿತು ಅಂತ ಕುಮಾರಸ್ವಾಮಿ ಅವರಿಗೆ ಮಿತ್ರನನ್ನು ಕಳೆದುಕೊಂಡಿರೋರ್ಗೌದು ಗೊತ್ತಿದೆ ಅದು ಅದರ ಪರಿಣಾಮ ಏನಾಯ್ತು ಆಮೇಲೆ ಯಾಕಂದ್ರೆ ಅವರ ಸಾವು ಈ ಎಳೆದಾಟದಿಂದ ನೋವುಂಡೇ ಆಯಿತು ನಮ್ಮ ಮಾತುಗಳು ಬಂತು ಮುಂದಕ್ಕೆ ಹೋಗಲಿಲ್ಲ ಪ್ರಶ್ನೆ ಬೇರೆ ಕರೆಕ್ಟ್ ಒಂದು ಕಡೆ ಕಾಂಗ್ರೆಸ್ನವರು ಎಳೆದು ಬಿಸಾಕ್ತಾರೆ ನಿಮ್ಮದೇ ಸದಸ್ಯರು ಆ ಜಾಗದಲ್ಲಿ ನಿಮ್ಮ ಪಕ್ಷದವರನ್ನು ಅಧ್ಯಕ್ಷರನ್ನಾಗಿ ಕೂರಿಸಲಿಕ್ಕೆ ನೀವು ಬಿಜೆಪಿ ಜೊತೆ ಹೋಗಿ ಕೈ ಜೋಡಿಸ್ಕೊತೀವಿ ದಟ್ಸ್ ಓಕೆ ಪರಿಷತ್ ದಟ್ಸ್ ಓಕೆ ಅದು ಏನೋ ಒಂದು ಜೋಡಿಸೋದು ನಿಮ್ ಒಂದು ಹೊಸ ನಿಲುವು ಹೊಸ ನಿಲುವು ನೀವು ಮಾಡದೇ ಹೋಗಿದ್ದಿದ್ರೆ ಕಾಂಗ್ರೆಸ್ ಜೊತೆ ಇದ್ಬಿಟ್ಟಿದ್ರೆ ಇವತ್ತಿಂದು ಸಮಸ್ಯೆ ಅಲ್ಲ ಅದು ಒಂದು ನಿಲುವೆ ತಪ್ಪೇನಿಲ್ಲ ಅದರಲ್ಲಿ ನಿಮ್ ಇಷ್ಟ ಯಾರ ಜೊತೆನಾದ್ರೂ ಇದ್ಕೊಳ್ಳಿ ಇರಬೇಕಾದ ಅನಿವಾರ್ಯತೆ ಇದ್ದಾಗ ಅಲ್ಲಿ ಕಿತ್ತಾಕಿ ನಿಮ್ಮ ಪಕ್ಷದವ್ರನ್ನ ಹೋಗಿ ಅಧ್ಯಕ್ಷರನ್ನು ಮಾಡಾದ್ಮೇಲೆ ಇಲ್ಲಿಗೆ ಹೋದಾಗ ನೀವು ನಿಮ್ಮ ಅಭ್ಯರ್ಥಿಯನ್ನು ಹಾಕೋತೀರಿ ಅವ್ರು ಕೈ ಎತ್ತುತ್ತಾರೆ ಕೈ ಎತ್ತಿದ್ದು ನಿಮ್ದು ತಪ್ಪಲ್ಲ ಅಂತ ನಾನು ಅನ್ಕೊಳ್ತೀನಿ ನಮಗೆ ಗೊತ್ತಿಲ್ಲದೆ ಅವ್ರು ಕೈ ಎತ್ತಿದ್ರೆ ನಾವೇನು ಮಾಡೋಣ ಲಾಭ ಲಾಭ ಬಡ್ಕಂಡು ಇಳಸು ಕೈ ಇಳಸು ಕೈ ಇಳಸು ಕೈ ಏನಕ್ಕಾಗತ್ತ ನಾವು ನಮ್ಗೆ ತಲಕೆಟ್ಟಿತ್ತ ಅಂತ ನೀವು ಬೇಕಾದ್ರೆ ಹೇಳ್ಕೋಬೋದು ಬಟ್ ಉಪಮೇಯರ್ದ್ ಬಂದ ಕೂಡಲೇ ನೀವು ಓಟ್ ಹಾಕ್ತೀರಿ ಅಂದ್ರೆ ಅರ್ಥ ಏನು ಅರ್ಥ ಎಂಟರ್ಡ್ ಇಂಟು ಏನ್ ಅಗ್ರಿಮೆಂಟ್ ಅಂತ ಅಷ್ಟೇ ನೀವು ಆದಾಗ್ಲಾದ್ರೂ ನಾವು ಹೇಳಿದ್ವಿನ್ರೀ ನಮ್ಮ ಅಭ್ಯರ್ಥಿ ನಾವು ಸುಮ್ಮನೆ ಹಾಕಿದ್ವಪ್ಪ ನಾವು ಸೋಲ್ತಿದ್ವಿ ಸುಮ್ನೆ ಕೂತ್ಕೋಬೇಕಾಗಿತ್ತು ಎಲ್ಲಾರು ಅವ್ರನ್ನೀ ಕೈ ಎತ್ತವನು ಕಾಂಗ್ರೆಸ್ನವ್ರನ್ನ ಅಂದಿದ್ರು ಓಕೆ ಬಟ್ ಉಪಮೇಯರ್ದ್ ಬಂದ ತಕ್ಷಣ ನೀವು ಕೈ ಎತ್ತುತ್ತೀರಿ ಎಂದಾಗ ವಾಟ್ ಈಸ್ ದ ಮೀನಿಂಗ್ ಅಗ್ರಿಮೆಂಟ್ ಆ ಕಡೆ ಕಾಂಗ್ರೆಸ್ಸಿನ ಸ್ಥಿತಿ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಕಡೆ ನೀವು ವಿಧಾನ ಪರಿಷತ್ತಿನಲ್ಲಿ ಆ ಜೆ ಡಿ ಎಸ್ನ ಸದಸ್ಯರೊಬ್ಬರನ್ನ ಕಿತ್ತು ಬಿಸಾಕ್ತೀರಿ ಮತ್ತು ಸಭಾಪತಿ ಹುದ್ದೆಯನ್ನು ಕಳ್ಕೋತೀರಿ ಕಳ್ಕೊಂಡಾಗ ಸಿದ್ದರಾಮಯ್ಯವರ ಆದಿಯಾಗಿ ಎಲ್ಲರ ಭಾಷಣ ಒಂದೇ ಕೋಮುವಾದಿಗಳ ಜೊತೆ ಜೆ ಡಿ ಎಸ್ ಸೇರ್ಕೊಂಡಿದೆ ನಮಗೆ ಗೊತ್ತಿತ್ರಿ ಇವರು ಏನು ಬಿ ಜೆ ಪಿ ಜೊತೆ ವ್ಯವಹಾರ ಅಂತ ಇವರದ್ದು ಹೇಳಿದ್ದೆ ಅಂತ ಹೇಳುದು ಇವತ್ತು ಅದೇ ಶಬ್ದ ಇಲ್ಲಿ ಬಳಸಕ್ಕೆ ಹೋಗ್ತೀರಿ ಕಾರ್ಪೊರೇಷನ್ ಯಾರೋ ಒಬ್ಬ ಧ್ರುವ ನಾರಾಯಣ ಮಾಜಿ ಎಂ ಪಿ ಹೇಳ್ತಾರೆ ಇದು ಕೋಮುವಾದಿ ಶಿಪ್ ಹೊರಗಿಟ್ಟಿರೋದಕ್ಕೆ ಎ ಜೋಕ್ ಗೋಯಿಂಗ್ ಪ್ರಕಟ ಜೋಕ್ ಇದು ಅಲ್ಲಿ ಅಂತ ಬಯವಾಗ ಇಲ್ಲಿ ಅವ್ರ ಜೊತೆ ಸೇರ್ಕೊಂಡು ಡೆಪ್ಯೂಟಿ ಮೇಯರ್ಶಿಪ್ ತಗೊಂಡು ಮತ್ತೆ ಕೋಮುವಾದಿ ಅಂತ ಈ ಪ್ಲೇಟ್ ಎಷ್ಟು ದಿನ ಅಂತ ಹಾಕ್ತಿರಪ್ಪ ಜನರನ್ನು ಎಷ್ಟು ದಿನ ಅಂತ ಹಾಗಾಗಿ ಲಾಸು ನನಗೆ ಕಾಣಿಸ್ತಾ ಇರೋದು ಕಾಂಗ್ರೆಸ್ಗೋ ಬಿಜೆಪಿಗೋ ಅಲ್ಲ ಇದು ಅಥವಾ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಅಲ್ಲ ನನಗೆ ಕಾಣಿಸ್ತಾ ಇರುತ್ತೆ ವಾಟ್ ಹ್ಯಾಪನ್ಸ್ ಟು ಜೆ ಡಿ ಎಸ್ ನಿಮ್ ಸ್ಟ್ಯಾಂಡ್ ಏನು ಸಮಾನ ದೂರವೋ ಹೌದೋ ಆದ್ರೆ ಸಂತೋಷ ಫೈಟ್ ಇಟ್ ಬಿಡಬೇಡಿ ಅವ್ರ ಅವಾಗ ದಟ್ ಇಸ್ ದಿ ಮೂಲ ಉದ್ದೇಶ ಜೆಡಿಎಸ್ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಗಟ್ಟಿಯಾದ ಸ್ಥಳೀಯ ಪಕ್ಷವಾಗಿ ನಾವು ನಿಲ್ಲಬೇಕು ಅನ್ನೋದು ಫೈಟ್ ಮಾಡಿ ಯಾರು ಬೇಡ ಅಲ್ಲ ಕಾಲ ಮೇ ಬಿ ಇಟ್ ಕ್ಯಾನ್ ಬಿ ಎನ್ಕರೇಜ್ಡ್ ಅಧಿಕಾರ ನೀವು ಅದೂ ಮಾಡಲ್ಲ ಹೋಗಲಿ ಬಿಜೆಪಿ ಜೊತೆನಾ ಅದಾದ್ರೂ ಗಟ್ಟಿಯಾಗಿ ನಿಂತ್ಕೊಳ್ಳಿ ನಿಮ್ಗೆ ಇಷ್ಟಪಡೋರು ಪಡ್ತಾರೆ ಇಲ್ಲದಿದ್ದವ್ರು ಇಲ್ಲ ಕಿತ್ಪಿಸಾಕ್ತಾರೆ ಏನೋ ಒಂದು ಆಗತ್ತೆ ಅದು ಓಕೆ ಇಲ್ಲ ಕಾಂಗ್ರೆಸ್ ಜೊತೆನಾ ಅದಾದ್ರೂ ಮಾಡಿ ನಿಮ್ಗೆ ಇಷ್ಟಪಡೋರು ಇಷ್ಟಪಡ್ತಾರೆ ಇಲ್ಲದಿದ್ರೆ ಇಲ್ಲ ಯು ನೀಡ್ ಒನ್ ಸ್ಟ್ಯಾಂಡ್ ಏನಾದ್ರೂ ಒಂದು ಬೇಕಲ್ಲ ನಾವು ಯಾರ ವಿರುದ್ಧ ಹೋರಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಈಗ ಇದ್ದಾಗ ನಾಳೆ ಜನ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ನನ್ಗೆ ಅರ್ಥವಾಗ್ತಿಲ್ಲ ಅದು ಇದನ್ನ ಕೇಳಿದ್ರೆ ಆ ಪಕ್ಷದಲ್ಲಿ ಬಹಳ ಜನಕ್ಕೆ ಕೋಪ ಬರ್ಬೋದು ಏ ಇವ್ರ ಅನುಕೂಲಕ್ಕೆ ತಕ್ಕಂತ ಮಾತಾಡ್ತಿದ್ದಾರೆ ಬಿಜೆಪಿ ಜೊತೆ ಆಗಿದ್ರು ಸುಮ್ಮನೆ ಇರ್ತಿದ್ರ ಅಂತ ನೋ ಆಮ್ ನಾಟ್ ಸಿ ಬಿಜೆಪಿ ಜೊತೆ ಹೋಗ್ಬೇಕು ಕಾಂಗ್ರೆಸ್ ಜೊತೆ ಹೋಗ್ಬೇಕು ಅನ್ನೋದಲ್ಲ ನಿಮ್ ನಿಲುವು ಇಬ್ಬರನ್ನು ಸಪೋರ್ಟ್ ಮಾಡಿ ನಿಮ್ಮ ಪಕ್ಷ ಅಲ್ಲೊಂದು ನಿಲುವಾಗತ್ತೋ ಇಲ್ಲೊಂದು ನಿಲುವಾಗತ್ತೋ ಕಾಂಗ್ರೆಸ್ನವ್ರದ್ದು ಇಲ್ಲೊಂದು ನಿಲುವಾಗತ್ತೋ ಅಲ್ಲಿ ಸಭಾಪತಿ ನಿಲುವಾಗತ್ತೋ ವಾಟ್ ಈಸ್ ಗೋಯಿಂಗ್ ಆನ್ ಅಲ್ಲಿ ಯಾರ್ ಯಾರು ಪರವಾಗಿದ್ದಾರೆ ಅಂತಾನೆ ಯಾರು ಯಾರ ಕಡೆ ಇದ್ದೀರಿ ಏನು ನಿಮ್ಮ ರಾಜಕೀಯ ಚಿಂತನೆ ನಿಮ್ಮ ನಿಲುವೇನು ನಾಳೆ ನೀವು ಚುನಾವಣೆಗೆ ಹೋದಾಗ ಜೆಡಿ ಎಸ್ ಮತ್ತು ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡನ್ನ ಹಿಗ್ಗ ಮಗ್ಗ ಜಾಡ್ ಸಾಕಿ ಅಂತ ಹೇಳಿ ಅನ್ಕೊಳ್ಳಿ ಜನ ಏನ್ ಮಾಡ್ಬೇಕಾಗ ಜನ ಏನ್ ಮಾಡ್ಬೇಕಾಗ ದಟ್ ಇಸ್ ದಿ ಪ್ರಾಬ್ಲಮ್ ಇವತ್ತು ಇವತ್ತಿನ ಪ್ರಾಬ್ಲಮ್ಮು ಈ ಕ್ಷಣದ ಸಮಸ್ಯೆ ಪರಿಹಾರವಾಗಿರ್ಬೋದು ಅಥವಾ ಅವ್ರಿಗೆನೋ ಬೇಕಾಗಿದ್ದು ಹುದ್ದೆಗಳು ಸಿಕ್ಕಿರ್ಬೋದು ಒಬ್ರು ಕಳ್ಕೊಂಡಿರ್ಬೋದು ಯಾರೋ ಒಬ್ರು ಏಟ್ ತಿಂದಿರಬಹುದು ರಾಜಕೀಯವಾಗಿ ಬೇರೆ ವಿಚಾರ ಟುಮಾರೋ ಒಂದೇ ಫೈಟ್ ಹೀಗೆ ಇರುತ್ತೆ ನಾನು ಇದನ್ನ ತೋರಿಸ್ಬಿಟ್ಟಿದ್ದೆ ನೋ ನನಗೆ ಗೊತ್ತಿಲ್ಲ ಜನ ಅದನ್ನೇ ಇಷ್ಟಪಟ್ಟು ಅವ್ರಿಗೆ ವೋಟ್ ಹಾಕಿದ್ರು ಹಾಕೋಬೇಡಿ ನಾವು ಹಾಗೆ ಇರಲಿ ಹಾಗೇ ಇರ್ಲಿ ಜೆಡಿಎಸ್ ಅನ್ನೋ ಪಕ್ಷ ಇಬ್ಬರನ್ನು ನಿಭಾಯಿಸುವ ರೀತಿಯ ಒಂದು ಪಕ್ಷವಾಗಿ ಇರಲಿ ಅಂತ ಜನ ಬಯಸಿದ್ರೆ ನಾವ್ಯಾಾರ ಬೇಡನಕ್ಕೆ ಹು ಹು ನಾವ್ಯಾಾರ ಬೇಡನಕ್ಕೆ ಅದನ್ನ ಅವರು ಕಾಂಗ್ರೆಸ್ ವಿರುದ್ಧಾನೇ ಅಲ್ಲವಾ ಫೈಟ್ ಇರೋದು ಡೋಂಟ್ ನೋ ಹಳೆ ಮೈಸೂರು ಸಂಸ್ಥಾನದಲ್ಲಿ ಜೆಡಿಎಸ್ ದು ಫೈಟ್ ಕಾಂಗ್ರೆಸ್ ಅಂತ ಇದೆ ಓಕೆ ಇವತ್ತು ಅದೇನೆ ಶೂকুমার ಜೊತೆ ಮಾತಾಡಿದ್ರು ಕುಮಾರ್ ಸ್ವಾಮಿ ಅವರು ಅದರ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಕೊಟ್ಬಿಟ್ರು ಇದರಲ್ಲಿ ಶಿವಕುಮಾರ ಕುಮಾರಸ್ವಾಮಿ ಅವರು ಮಾತಾಡ್ಕೊಂಡ ಮೇಲೆ ಇಂಗೆ ಆಗೋಯ್ತು ಡ್ಯಾಶು ಡ್ಯಾಶು ಲುಕ್ ಎಟ್ ದಿ ಸೇಮ್ ಪ್ರಾಬ್ಲಮ್ ನನಗೀಗ ನೀವು ಮಾತಾಡಿದ್ದು ತಪ್ಪಿಲ್ಲ ಅಥವಾ ಮಾಡ್ಕೊಂಡಿದ್ದು ತಪ್ಪಿಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ವಿರೋಧಿಯನ್ನು ಹಣಿಯೋದಕ್ಕೆ ನೀವು ಯಾರು ಯಾರ ಜೊತೆನಾರು ಮಾತಾಡ್ತೀರಿ ದಟ್ ಇಸ್ ಪಾಲಿಟಿಕ್ಸ್ ಅದು ಬಟ್ ದ ಟ್ರಬಲ್ ಈಸ್ ಮತ್ತೆ ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಕಳೆದುಕೊಂಡ ನಂತರ ಹೇಳಿದ್ದೇನು ಯಾವ್ಯಾವ ಬಂಡೆ ಏನೇನು ಮಾಡಿದೆ ಅಂತ ನಮಗೆ ಗೊತ್ತು ಅಂತಂತೀನಿ ಇಲ್ಲಿಗೆ ಅದೇ ಶಿವಕುಮಾರ್ ಜೊತೆ ಮಾತಾಡ್ತಾರೆ ಅಂತೀರಿ ಅಲ್ಲಿ ಬಿಜೆಪಿ ಜೊತೆ ಮಾಡ್ತೀರಿ ಇಲ್ಲಿ ಇಲ್ಲಿ ಜೆ ಡಿ ಎಸ್ ಜೊತೆ ಕಾಂಗ್ರೆಸ್ ಜೊತೆ ಮಾಡ್ತೀರಿ ಅಲ್ಲಿ ಬಿಜೆಪಿ ಕನ್ಫ್ಯೂಷನ್ ಈಸ್ ವಾಟ್ ವರೀಂಗ್ ಫಾರ್ ಜೆ ಡಿ ಎಸ್ ಒಂದು ಕ್ಲಾರಿಟಿ ಇಲ್ಲ ಆ ಕ್ಲಾರಿಟಿ ಬೇಕಾ ಬೇಡವಾ ನಿರ್ಧಾರ ಅವರೇ ಮಾಡ್ಕೋಬೇಕು ನಾವಲ್ಲ ಮಾಡ್ಕೊಳ್ಳೋದು ಅದನ್ನ ಆ ಪಕ್ಷದ ಹೆಂಗ್ ಚುನಾವಣೆ ಮಾಡಬೇಕು ಅಂತ ಜನ ಹೆಂಗೆ ಮೆಚ್ಚಿಸಬೇಕು ಅನ್ನೋದು ನಮಗೆ ಗೊತ್ತಿದೆ ನಮ್ಮ ಜನ ನಮ್ಮನ್ನು ಹೇಗೆ ಮೆಚ್ಚುತ್ತಾರೆ ಅನ್ನೋದು ನಮ್ಗೆ ಅರಿವಿದೆ ಅಂದ್ರೆ ಫೇರ್ ಎನಫ್ ಇಟ್ಸ್ ಓಕೆ ಇಟ್ಸ್ ಓಕೆ ಅದು ನಿಮ್ಮ ನಿಲುವು ಅದನ್ನೇ ಇಟ್ಕೊಂಡು ಜನರ ಮುಂದೆ ಹೋದ್ರೆ ಜನ ಏನು ಹೇಳ್ತಾರೋ ಅದು ಅಷ್ಟೇ ಅಲ್ಟಿಮೇಟ್ಲಿ ಈಸ್ ದಿ ಕನ್ಫ್ಯೂಷನ್ ನಾನು ಇವತ್ತು ನನಗೆ ಒಬ್ಬ ವ್ಯೂವರ್ ಆಗಿರೋದು ಬಿಜೆಪಿ ಜೊತೆ ಹೇಳ್ತಿಲ್ಲ ನಾನು ಕಾಂಗ್ರೆಸ್ ಜೊತೆದು ಹೇಳ್ತಿಲ್ಲ ಈ ಕನ್ಫ್ಯೂಷನ್ ಏನು ಈ ಕನ್ಫ್ಯೂಷನ್ ಪದೇ 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 ಆಗ್ತಾ ಇದ್ರೆ ಒಂದು ರಾಜಕೀಯ ಪಕ್ಷದಲ್ಲಿ ಇಟ್ ವಿಲ್ ಬಿ ಡಿಫಿಕಲ್ಟ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ತುಂಬಾ ಕಷ್ಟ ಲಾಂಗ್ ಡಿಸ್ಟೆನ್ಸ್ ಅದರಲ್ಲೂ ಈ ಥರದ ಸನ್ನಿವೇಶಕ್ಕೆ ಸಿಕ್ಕಾಕೊಂಡಿರೋ ಒಂದು ರಾಜಕೀಯ ಪಕ್ಷಕ್ಕೆ ರಾಜ್ಯವ್ಯಾಪಿ ನನ್ನ ಬೇರುಗಳು ತುಂಬ ಆಳವಾಗಿದೆ ನನಗೇನು ಏನು ಮಾಡಲಿಕ್ಕಾಗಲ್ಲ ಅನ್ನೋದಿದ್ದಾಗ ಬೇರೆ ನಿಭಾಯಿಸಬಹುದು ಅರಗಿಸ್ಕೊಳ್ಬೋದು ಅದನ್ನೆಲ್ಲ ಬಟ್ ಆ ಪರಿಸ್ಥಿತಿಲಿ ಇದೆ ಅನ್ಕೊಂಡಿಲ್ಲ ನಾನು ಜೆ ಡಿ ಎಸ್ನ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಕ್ಷೇತ್ರಗಳಲ್ಲೂ ಆಳವಾಗಿದೆ ಅದು ಅಂತ ಹಂಗಿಲ್ಲ ಅದರ ಪರಿಸ್ಥಿತಿ ಅದು ಅವ್ರಿಗೂ ಗೊತ್ತಿದೆ ಹೇಳ್ಕೊತಾರೆ ದ್ಯಾಟ್ ಈಸ್ ದಿ ಪ್ರಾಬ್ಲಮ್ ಇವತ್ತಿನ ಮೈಸೂರು ಚುನಾವಣೆ ಹಾಗಾಗಿ ಮೈಸೂರು ಮಹಾನಗರ ಪಾಲಿಕೆದು ಒಂದು ಮಹಾನಗರ ಪಾಲಿಕೆ ಚುನಾವಣೆ ಆಗಿದ್ದರೂ ಇದರ ಪರಿಣಾಮಗಳನ್ನು ಭಾರತೀಯ ಜನತಾ ಪಕ್ಷ ಏನು ಅನುಭವಿಸುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಬಿಕಾಸ್ ಅವ್ರ ನನ್ನ ಆ್ಯಕ್ಚುಲಿ ಅವ್ರಿಗೆ ಹಕ್ಕಿಲ್ಲ ಅಲ್ಲ ಒಮ್ಮ ಮೇಯರ್ ಮಾಡೋಕ್ಕವ್ರಿಗೆ ಅವರು ಕಿತ್ಕೊಳ್ಳೋಕ್ಕೆ ಹೋಗಿದ್ದು ಗಿರಾಕಿಗಳು ಅವರೇನು ಅವರೇನು ನ್ಯಾಯಮಾರ್ಗ ಸನ್ಮಾರ್ಗದಿಂದ ಹೋಗ್ಬಿಟ್ಟಿದ್ರಾ ಯಾರ ಜೆಡಿಎಸ್ ಸರ್ಕಾರವನ್ನ ಕೆಡವಿ ಇಲ್ಲಿ ಸರ್ಕಾರವನ್ನ ಸ್ಥಾಪನೆ ಮಾಡಿದ್ದಾರೋ ಭಾರತೀಯ ಜನತಾ ಪಕ್ಷದವರು ಅವ್ರು ಅಲ್ಲೋಗಿ ನಾವು ಅಲಯನ್ಸ್ ಮಾಡ್ತೀವಿ ಇಲ್ಲಿ ಹೋಗಿ ಅಲಯನ್ಸ್ ಮಾಡಿಕೊಂಡು ಒಂದು ಹುದ್ದೆ ಹಿಡ್ಕೊತೀವಿ ಅವ್ರದ್ದಿನ ಸನ್ಮಾರ್ಗವೇ ಬಿಜೆಪಿ ದಿನ ಸನ್ಮಾರ್ಗನಾ ಅದು ಹಾಗೇನಲ್ವಲ್ಲ ಹಾಗಾಗಿ ಬಿಜೆಪಿ ಅವ್ರದ್ದು ಏನೋ ನನ್ಗೆ ಗೊತ್ತಾಗ್ತಿಲ್ಲ ಈಗಲೇ ಕಾಂಗ್ರೆಸ್ ಅಲ್ಲಿ ಅವ್ರಿಗೆ ಇದರಿಂದ ಏನಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಒಂದು ವೇಳೆ ಹಂಗೆ ಟಕ್ಕರ್ ಗಿಕ್ಕರ್ ಕೊಟ್ಟಿದ್ರೆ ಏನಾಗತ್ತೋ ಬಿಡತ್ತೋ ಮುಂದೆ ಕಾಲ ಏನಾಗುತ್ತೆ ಬಿಡತ್ತೋ ಅಥವಾ ಅವ್ರ ಪಕ್ಷದೊಳಗಡೆ ಏನಾಗುತ್ತೆ ಡೆವಲಪ್ಮೆಂಟ್ ಅಲ್ಲಿ ಬಟ್ ಜೆ ಡಿ ಎಸ್ ಮಸ್ಟ್ ಗೋ ಫಾರ್ ಎ ಸೀರಿಯಸ್ ಥಿಂಕಿಂಗ್ ಈ ರೀತಿಯ ನಿರ್ಧಾರಗಳು ನಮ್ಮನ್ನು ಎಲ್ಲಿ ಎಳಕೊಂಡು ಹೋಗಬಹುದು ಅಫ್ಕೋರ್ಸ್ ಜೆಡಿಎಸ್ ಅನ್ನಿಸ್ಬೋದು ನಾವು ಚಿಕ್ಕ ಪಕ್ಷ ಅಧಿಕಾರನ ಹಿಡಿದೇನೆ ಹೋಗ್ಬಿಟ್ಟು ಬಿಟ್ಕೊಡ್ತಾ ಹೋದ್ರೆ ನಮ್ಮನ್ನು ಆಮೇಲೆ ನಾಳೆ ಏನಂತ ನೋ ಸಾಮಾನ್ಯವಾಗಿ ತೀವ್ರ ಪ್ರತಿರೋಧದಲ್ಲಿ ಕಟ್ಟಿದ ಪಕ್ಷಗಳು ಸಹ ಗಟ್ಟಿಯಾಗಿರುತ್ತವೆ ಕಮ್ಯುನಿಸ್ಟರ್ನ ಸೋಲಿಸ್ತೀನಿ ಮಮತಾ ಬ್ಯಾನರ್ಜಿಗೆ ಎಂದೂ ಅನಿಸಿರ್ಲಿಲ್ಲ ಅನ್ಸತ್ತೆ ನನ್ನ ಪ್ರಕಾರದಲ್ಲಿ ಆರಂಭದಲ್ಲಿ ಆರಂಭದ ದಿನಗಳಲ್ಲಿ ಇಪ್ಪತ್ತೈದು ವರ್ಷಗಳ ದೀರ್ಘಕಾಲ ಆಳಿದ್ದಂಥ ಕಮ್ಯುನಿಸ್ಟ್ ಪಕ್ಷಗಳು ಬಂಗಾಲಾನ ಆದರೆ ಆಕೆ ಇವತ್ತು ಆಕೆ ಏನಾಗತ್ತೋ ಬಿಡತ್ತೋ ಪ್ರಶ್ನೆ ಬೇರೆ ಬಟ್ ಆಕೆ ಕೆಡಬದ್ರು ಹೇಗೆ ಪ್ರಯತ್ನ ಹಾಗೆ ಅದು ಇದನ್ನ ಜೆ ಡಿ ಎಸ್ ಕೇಳ್ಕೋಬೇಕು ಕೇಳ್ಕೋಬೇಕೀಗ ದಾಟ್ ಈಸ್ ದಿ ಪ್ರಾಬ್ಲಮ್ ಇವತ್ತಿನ ಚುನಾವಣೆದು ಹಾಗಾಗಿ ಮುಂದಿನ ರಾಜಕಾರಣದಲ್ಲಿ ಇವತ್ತಿನ ಈ ಒಂದು ಚುನಾವಣೆಯು ಒಂದು ಸಣ್ಣ ಪಾತ್ರವನ್ನು ನಿರ್ವಹಿಸತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಕಡೆ ಸಿದ್ದರಾಮಯ್ಯವ್ರು ವಿಫಲವಾದರು ನಮ್ಮ ಮಾತಿಗೆ ಜೆ ಕೆ ಪಿ ಜೆ ದೇವೇಗೌಡರ ಜೊತೆ ಕೆ ಪಿ ಸಿ ಸಿ ಅಧ್ಯಕ್ಷರು ಒಳ ಒಪ್ಪಂದ ಮಾಡಿಕೊಂಡು ಸಿದ್ದರಾಮಯ್ಯವ್ರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸುದ್ದಿ ಹಾಕಿದೆ ನಾನು ರಾತ್ರಿಯಿಂದಾನೇ ದೇವೇಗೌಡರ ಜೊತೆ ಶಿವಕುಮಾರ್ ಅವ್ರ ಸಂಪರ್ಕದಲ್ಲಿ ಶಿವಕುಮಾರ್ ಕಳ್ಕೊಳ್ಳೋದು ಏನಿಲ್ಲ ಇದರಲ್ಲಿ ಏನೂ ಇಲ್ಲ ಡೆಪ್ಯುಟಿ ಮೇಯರ್ಶಿಪ್ ಡೆಪ್ಯೂಟಿ ಮೇಯರ್ಶಿಪ್ ದಟ್ಸ್ ಓಕೆ ಅವರು मेयरಬೇಕು ಅಂತಾನೆ ಬಯಸ್ತಿದ್ರು ಸಿಕ್ಕಲಿಲ್ಲ ಅಷ್ಟೇ ತಾನೆ ಇಟ್ಸ್ ಓಕೆ ಓಕೆ ಇಟ್ಸ್ ಓಕೆ ಅದ್ರಲ್ಲಿ ಸೈದ್ಧಾಂತಿಕವಾದದ್ದು ಯಾವುದು ಆನ್ಸರ್ ಮಾಡಬೇಕಾಗರೋ ಕೌನ್ಸಿಲ್ ಒಂದೇ ಹಾ ಅದ್ ನೋಡ್ಕೊಳ್ಳೋಣ ಆಮೇಲೆ ಅವರು ಸ್ವಾಮಿ ಬೆಂಬಲ ಕೊಡೋದಕ್ಕೆ ಮುಕ್ತ ಮನಸ್ಸು ಮಾಡಿದ್ರಂತೆ ಬಿಜೆಪಿ ನನಗೆ ಗೊತ್ತಿಲ್ಲ ಆದರೆ ಇವತ್ತು ದೇವೇಗೌಡರ ಸಂದೇಶ ಕೊಟ್ಟು ಎರಡೂ ಪಕ್ಷದಿಂದ ಅಂತರ ಕಾಯ್ಕೊಳ್ಳಿ ಅಂತಿಮವಾಗಿ ಕಾಂಗ್ರೆಸ್ನವ್ರು ಏನಾರವೆ ಅವರು ಮಾಡಿದ್ರು ಅವರು ಮಾಡ್ಕೊಳ್ಳಿ ಅಂತಂದ್ರು ದಟ್ಸ್ ಓಕೆ ಅಂತರ ಕಾದ್ಬಿಟ್ಟಿದ್ದಿದ್ರೆ ಇವತ್ತು ನನ್ನ ಪ್ರಕಾರ ಹೋದ್ರಾಯ್ತು ಇವತ್ತು ಮೇಯರ್ಶಿಪ್ ಅಂತ ಏನಾದ್ರು ಕೂತ್ಬಿಟ್ಟಿದ್ರೆ ಜೆಡಿಎಸ್ ಸಿಗ್ನಲ್ ಅದು ಜೆಡಿಎಸ್ ಆಗಿದ್ದಾರೆ ಇವರಿಬ್ಬರಿಂದ ಅಂತರವನ್ನು ಕಾಯ್ದುಕೊಂಡು ಹೋರಾಟಕ್ಕೆ ತಯಾರಿ ಮಾಡ್ಕೊತಿದ್ದಾರೆ ದ್ ದಿ ಮೆಸೇಜ್ ಕುಮಾರಸ್ವಾಮಿ ಏನು ಒಂದು ಹೊಸ ಸಂದೇಶ ರವಾನೆ ಆಗ್ತದೆ ಮೈಸೂರಿನಿಂದ ಅಂದ್ರೆ ಯಾವುದದು ಹೊಸ ಸಂದೇಶ ಈಗ ಯಾವುದು ಹೊಸ ಸಂದೇಶ ಯಾವ್ದು ಇವತ್ತು ನನಗಂತೂ ಗೊತ್ತಾಗ್ತಿಲ್ಲಪ್ಪ ನಾಳೆ ಯಾವ್ದಾದ್ರು ಕಾರ್ಯಕ್ರಮದಲ್ಲ ನೀವು ಅದಕ್ಕೆ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಐ ನೋ ಐಲ್ ಬಿ ಕ್ಯೂರಿಯಸ್ ಬಹಳ ಕುತೂಹಲಿಯಾಗಿ ಫೈಟ್ ಮಾಡ್ತೀವಿ ಬ್ಯಾಲೆನ್ಸ್ ಮಾಡೋದೇ ದೇವೇಗೌಡರ ಸ್ಟ್ರಾಟಜಿ ಆಗಿತ್ತು ಸರ್ ಸರಿ ಹೀಗಾದ್ರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರ ಕಿಡಿಕಾರದು ಜೆಡಿಎಸ್ ಎಲ್ಲಿದೆ ಯಾಕೆ ಕುಮಾರಸ್ವಾಮಿ ಅವ್ರದ್ದು ತೀರ್ಮಾನ ಇದು ಬೆಳಿಗ್ಗೆ ಏನು ಹೇಳಿದ್ರು ಯಾಕೆ ಹಿಂಗೆ ಮಾಡ್ತಾ ಇದೀವಿ ನಾವು ಸಪರೇಟ್ ಅಭ್ಯರ್ಥಿ ಆಗ್ತಾ ಇದ್ದೀವಿ ಯಾಕೆ ಆಗ್ತಾ ಇದೀರಿ ನಿಮ್ಗೆ ಶಕ್ತಿ ಇಲ್ಲ ಅಂತ ಯಾಕೆ ಹಾಕ್ತಾರೆ ಭಾಳ ಸರಳ ಸಿದ್ದರಾಮಯ್ಯನವರು ಏನೇನು ಹೇಳಿದ್ರು ಗೊತ್ತೇನು ನಮ್ಮನ್ನು ಪಕ್ಷ ಅಲ್ಲ ಜೆ ಡಿ ಎಸ್ ಎಲ್ಲಿದೆ ಅಂತಾದರೂ ಮೈತ್ರಿ ಮುರಿಯೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ನಮ್ಮ ಜೊತೆ ಮಾತಾಡ್ದಂಗೆ ಮೈತ್ರಿ ಅಂದರೆ ನಮ್ಮ ನಗರ ಪಾಲಿಕೆ ಮೈತ್ರಿ ನನ್ನ ಜೊತೆ ಮಾತಾಡ್ದಂಗೆ ಡಿ ಕೆ ಶಿ ಮೇಲೆ ಸಿದ್ದರಾಮಯ್ಯ ಒತ್ತಡ ಹಾಕಿದ್ದಾರೆ ಬಿ ಜೆ ಪಿ ವಿರುದ್ಧವೂ ಕಿಡಿಕಾರದರು ಓಕೆ ಮಾತಾಡಿದ್ದ ಈ ಮಧ್ಯೆ ದೇವ್ ದೇವೇಗೌಡರು ನಾವು ಯಾರ ಜೊತೆ ಹೋಗಲ್ಲ ಯಾರು ಯಾರ ಜೊತೆ ಬೇಕಾದ್ರೂ ಬಂದ್ಕೊಳ್ಳಿ ನಮಗೆ ಅವರು ಹಂಗೆ ಅಂದ್ಕೊಳ್ಳಿ ಶಿವಕುಮಾರ್ ಮಾತ್ರ ಕುಮಾರಸ್ವಾಮಿ ಅವರು ಆರೋಪ ತಳ್ಳ ಹಾಕ್ಬಿಟ್ಟೆ ನನ್ನ ಮೇಲೆ ಯಾರು ಒತ್ತಡ ಹಾಕಿಲ್ಲಪ್ಪ ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ ಎಕ್ಸಾಕ್ಟ್ಲಿ ಈಸ್ ಇನ್ ಎ ಪೊಸಿಷನ್ ಟು ಟಾಕ್ ಟು ಎನಿಬಡಿ ಇನ್ಕ್ಲೂಡಿಂಗ್ ಯಡಿಯೂರಪ್ಪ ವೈ ಅದು ಯಾಕೆ ಮಾತಾಡಬಾರ್ದು ರಾಜಕೀಯ ಸೇರ್ಕೋತಾರೆ ಅಂತನಾಳಿಸೋಕೆ ಅವ್ರವ್ರ ಲಾಭಕ್ಕೆ ಎಕ್ಸಾಕ್ಟ್ಲಿ ಇದು ರಾಜಕೀಯ ಲಾಭನೇ ಶಿವಕುಮಾರ್ಗೆ ಪಕ್ಷಕ್ಕೆ ಲಾಭವೋ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಲಾಭವೋ ಅಥವಾ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಉದ್ಭವಿಸಬಹುದಾದ ಸವಾಲನ್ನು ಇವತ್ತೇ ಅದುಮಿ ಹಾಕಲು ಲಾಭವೋ ಅಥವಾ ಸಿದ್ದರಾಮಯ್ಯನವರಿಗೆ ಸಂದೇಶ ಕಳಿಸುವ ಲಾಭವೋ ಯಾರಿಗೂ ಗೊತ್ತು ಅವ್ರಿಗೆ ಏನು ಲಾಭ ಇದೆ ನನಗೆ ಅಂತ ಒಟ್ಟಿನ ಎಲ್ಲರ ಜೊತೆಗೂ ಇರುತ್ತಾರೆ ಅಥವಾ ಒಕ್ಕಲಿಗರ ವಿಚಾರಕ್ಕೆ ಬಂದಾಗ ನಾವು ಈಗಲೂ ಒಟ್ಟಾಗಿರ್ತೀವಿ ಅಂತ ಕಳಿಸ್ತಾ ಇರೋ ಲಾಭವೋ ಒಟ್ಟಾಗಿರ್ತೀರಿ ಅಂತಂದ್ರೆ ಜೊತೆ ಹೋಗ್ತೀನಿ ಜೊತೆಗೆ ಫೈಟ್ ಫೈಟ್ ಇರೋದು ಆಮೇಲೆ ಮೈಸೂರಿನ ನಾಯಕರೇನಿದ್ದಾರೆ ಕಾಂಗ್ರೆಸ್ನ ನಾಯಕರು ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕರು ಅವರೇ ಇವತ್ತು ಅಧಿನಾಯಕರಲ್ಲಿ ಕಾಂಗ್ರೆಸ್ನಲ್ಲಿ ಅಲ್ಲಿ ಹೈಕಮಾಂಡ್ ಅವರೇ ಹೈಕಮಾಂಡ್ ಬಹುಶಃ ಈಗ ಅವರ ಒಂದು ಉದ್ದಟತನದ ಮಾತುಗಳು ಜೆಡಿಎಸ್ ಪಕ್ಷ ಎಲ್ಲಿದೆ ಅದೊಂದು ಪಕ್ಷ ಅಂತಕ್ಕಂಥದ್ದನ್ನ ನಾನು ಪರಿಗಣಿಸದೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವರ ಹೇಳಿಕೆಗಳೇನಿದ್ದಾವೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಶಕ್ತಿ ಏನು ಅಂತಕ್ಕಂಥದ್ದನ್ನ ಅವ್ರಿಗೆ ತೋರಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅವರ ಮೇಲೂ ಒತ್ತಡಗಳನ್ನ ಹಾಕಿದ್ದಾರೆ ಅವರು ನೀವು ಅವರ ಜೊತೆಯಲ್ಲಿ ಅಂತ ಹೇಳಿ ಶಿವಕುಮಾರ್ ಅವ್ರ ಮೇಲೂ ಒತ್ತಾಯ ಹಾಕಿ ಅವ್ರನ್ನೂ ಕೈಕಟ್ಟು ಹಾಕಿದ್ದಾರೆ ನನಗಿರ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಅವ್ರನ್ನೂ ಹಾಕಿದ್ದಾರೆ ನಾವು ಬಿಜೆಪಿ ಕಾಂಗ್ರೆಸ್ ನಾನು ಎಲ್ಲ ಮಾತಾಡ್ತೀನಿ ಪಕ್ಷಕ್ಕೋಸ್ಕರ ಒಬ್ಬ ಕಾರ್ಯಕರ್ತನಿಗೆ ಪಕ್ಷಕ್ಕೆ ಒಳ್ಳೇದಾಯ್ತು ಅಂತಂದ್ರೆ ಯಾರತ್ರ ಬೇಕಾದ್ರೂ ಮಾತಾಡ್ತೀನಿ ನನಗೆ ನನ್ನ ಪ್ರಯಾರಿಟಿ ಪಕ್ಷದ ಒಂದು ನಿಲುವು ತತ್ವ ಇದೆ ದಟ್ ಇಸ್ ವೆರಿ ಮಚ್ ಈಗ ಫೈನಲಿ ನಡೆದಿದ್ದೇನು ಸೈದ್ಧಾಂತಿಕವಾದ ಆಯ್ಕೆಗಳು ಜೆಡಿ ಎಸ್ಗೆ ಇಬ್ಬರಿಂದ ಸಮಾನ ದೂರ ಎಂಬ ಸೈದ್ಧಾಂತಿಕ ಆಯ್ಕೆಯೋ ಅಥವಾ ವ್ಯಕ್ತಿ ವ್ಯಕ್ತಿಗಳ ಮೇಲೆ ಇರಬಹುದಾದ ಕೋಪದ ಆಯ್ಕೆಯೋ ಯಾವುದು ತೋರಿಸಿ ನಂಗೆ ಗೊತ್ತಿಲ್ಲ ಕುಮಾರಸ್ವಾಮಿ ಅವರಿಗೆ ಅವರ ಮೇಲೆ ಕೋಪ ಇರಬಹುದು ಇದೆ ಎಲ್ಲರಿಗೂ ಗೊತ್ತು ಸಹಜ ಕೂಡ ಬಿಕಾಸ್ ಅಧಿಕಾರದ ವಿಚಾರದಲ್ಲಿ ನಡೆದಿರೋ ಚಟಾಪಟಿಗಳು ಅದಕ್ಕೆ ಸೇಡಾ ಅದಕ್ಕೆ ಸೇಡ ಆದರೆ ನಿಮ್ಮ ಪಕ್ಷದ ನಿಲುವೇನಾಗತ್ತೆ ನಾಳೆ ಅದನ್ನ ಯೋಚನೆ ಮಾಡಿಲ್ಲ ದ್ಯಾಟ್ ಈಸ್ ವಾಟ್ ಶುಡ್ ಬಿ ವರಿಂಗ್ ಅವ್ರ ಔಟ್ ಬಟ್ ಅಲ್ಲಿ ಹೀರ್ ತುಂಬ ದೊಡ್ಡ ದೊಡ್ಡ ನಾಯಕರುಗಳು ಇದ್ದಾರೆ ಹಂಗಾಗಿ ಅವ್ರು ಅದನ್ನ ಯೋಚನೆ ಮಾಡಿ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದ್ದೇ ಮಾಡಿರ್ತಾರೆ ಅವ್ರು ಗೊತ್ತಿಲ್ಲದೆ ಮಾಡಿದಲ್ಲ ನಾವು ಟಿ ವಿ ಆಫೀಸಲ್ಲಿ ಕೂತ್ಕೊಂಡು ಹೇಳದಷ್ಟು ಸುಲಭವಾದ ರಾಜಕಾರಣ ಏನೋ ಅವ್ರು ನಡೆಸಲ್ಲ ಯಾರು ಎಸ್ ಅಲ್ಲ ಸರ್ ಕಾಂಗ್ರೆಸ್ನ ಉಪಮೇಯರ್ ಮಾಡಲಿಲ್ಲ ಅಂತಂದ್ರೆ ಅಲ್ಪಸಂಖ್ಯಾತರಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಮೆಸೇಜ್ ಹೋಗ್ಬಿಡುತ್ತೆ ಅಂತ ಏನಾದರೂ ಹಾಗಾದ್ರೆ ಕೌನ್ಸಿಲ್ನಲ್ಲಿ ಕಾಂಗ್ರೆಸ್ಸಿನ ಲೀಡರ್ನ ಕಿತ್ ಬಿಸಾಕ್ ಅಂತಂದಾಗ ಅಂತಂದಾಗ ಅಲ್ಪಸಂಖ್ಯಾ ಮೆಸೇಜ್ ಹೋಗಿಲ್ವಾ ಬಿಜೆಪಿಯವ್ರ ಸುತ್ತ ಹೋದ್ರು ಅಂತ ಅಲ್ಲೂ ಮಾತ್ರ ಅವರು ಕೋಮುವಾದಿಗಳು ಇಲ್ಲಿ ಕೊಂಬುವಾದಿಗಳು ಅಲ್ವಾ ಅವಾಗ ಇಲ್ಲಿ ಕೋಮುವಾದಿ ಅಲ್ಲಿ ಇದೇ ಪ್ರಾಬ್ಲಮ್ ಇದು ಕಾಂಗ್ರೆಸ್ ಇದನ್ನ ತನಗೆ ಬೇಕಾದ ರೀತಿಯಲ್ಲಿ ಅವರು ಬಳಸ್ಕೊಂಡಿದ್ದಾರೆ ಬಿಜೆಪಿಯರ್ಗು ಅದಕ್ಕೆ ಹೇಳಿದ್ ನಾನು ಪಿಯವ್ರ ನಿಲುವು ಏನಿರ್ಬೇಕಾಗಿತ್ತು ಇವತ್ತಿಲ್ಲಿ ಯಾಕೆ ಹಾಕಕ್ಕೆ ಹೋದ್ರು ಅವ್ರಿಗೆ ಹೊಸ ಲಾಲಿಪಪ್ ಒಂದು ಸಿಕ್ಕಿತ್ತಲ್ಲ ಈ ಪರಿಷತ್ತಲ್ಲಿ ಇವರೆಲ್ಲ ದಾರಿಗೆ ಬಂದ್ಬಿಟ್ಟಿದ್ದಾರೆ ನಮ್ಮ ಕಡೆಗೇನೆ ಹಂಗೆ ಕರ್ಕಂಡ್ ಮೆರವಣಿಗೆ ಹೋಗ್ಬಿಡೋಣ ಹಸರಾಗೆ ಅಂತ ಹೊರಟ್ರಿ ಭವಿಷ್ಯದ ದೃಷ್ಟಿಯನ್ ಮಾಡಿದ್ರು ಕೇಸ್ ಬೈ ಕೇಸ್ ಡಿಸಿಷನ್ ಅಂತ ಅವ್ರು ಕೇಸ್ ಬೈ ಕೇಸ್ ತಗೊಂಡ್ರು ತೀರ್ಮಾನ ಅಷ್ಟೇ ಅವರ ಆಸೆ ದುರಾಸೆಗಳಿತ್ತು ಅಂದ್ರೆ ಪರಿಷತ್ ಅಲ್ಲಿ ಆಯ್ತಲ್ಲ ಇಲ್ಲೂ ಬಂದ್ಬಿಡ್ತಾರೆ ಎಲ್ಲ ಒಂದ್ಕೊಳ್ಳೋಣ ನಡೀಲಿ ಅಂತ ಬಂದ್ರು ಹಂಗಾಗ್ಲಿಲ್ಲ ಅದು ಕಾಂಗ್ರೆಸ್ನವ್ರಿಗೇನಿತ್ತು ಕೌನ್ಸಿಲರ್ ಏನಾಯ್ತು ಹಾಕೊಂಡೋಯ್ತು ಇಲ್ಲ ಇಲ್ಲ ನಾವು ಹಿಡ್ಕೊಂಬಡೋಣ ಒಂದು ಕಡೆ ಇನ್ನೊಂದು ಕಡೆ ಕೆಲವು ನಾಯಕರಿಗೆ ಇನ್ಯಾರೋ ನಾಯಕರಿಗೆ ಪಾಠ ಕಲಿಸುವ ಚಟ ಅಲ್ಲೇ ಫೈಟ್ ಅದು ದಟ್ ಇಸ್ ನಥಿಂಗ್ ಬಟ್ ಎ ಕಾಂಗ್ರೆಸ್ ಫೈಟ್ ಬಿಟ್ವೀನ್ ಟು ಗುಡ್ ಲೀಡರ್ಸ್ ಅವ್ರ ಪಕ್ಷ ಅಷ್ಟೇ ಎಸ್ ಇನ್ನು ಮೈಸೂರಿನ ರಿಯಾಕ್ಷನ್ ಯಾರ ಏನ ಕೊಟ್ಟರು ಜೆಡಿಎಸ್ ಕುಮಾರಸ್ವಾಮಿ ಅವರು ಮೈತ್ರಿ ಮುರುಗಿಬೀಳಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಪ್ರೆಸ್ ಮೀಟ್ ಮಾಡಿದ್ರು ಸಿದ್ಧರಾಮಯ್ಯನವರು ಯಾವ ಕಾರಣಕ್ಕೂ ಮೇಯರ್ ಕೊಟ್ರೆ ತಗೋತೀವಿ ಮೇಯರ್ ಕೊಡದೇ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೋತೀವಿ ಅಂತ ಅವ್ರು ಹೇಳಿದ್ರು ಆಶಾಭಾವನೆ ಇಟ್ಕೊಂಡಿದ್ದು ಅಷ್ಟೇ ಎಲ್ಲ ಒಂದ್ ಕಡೆ ಲೀಡರ್ ಗಳು ಈ ತರ ಮಾತಂತೆ ನಡ್ಕೊಳ್ತಾರೆ ಏನೋ ನಮಗ ಒಂದು ಅನುಕೂಲ ಆಗ್ತದೆ ಹೇಳಿ ಅನುಕೂಲ ಆಗದೆಲ್ಲ ನಾವು ವಿರೋಧ ಪಕ್ಷದಲ್ಲಿ ಕುತ್ಕೋತೀವಿ ಮೈಸೂರಲ್ಲಿ ಇಪ್ಪತ್ತು ವರ್ಷದಿಂದ ಇದೇ ಡ್ರಾಮಾ ಇದೇ ನಾಟಕ ಇದೇ ಸೀನು ಇದೇ ಸ್ಟೇಜು ಅದರಿಂದ ಈಗ ಹೊಸದೇನಿ ನಾವು ಮೈಸೂರಿನ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೊದಲನೇ ಸಾರಿ ಮಹಾಪೌರ ಸ್ಥಾನವನ್ನ ಹಿಡಿಬೇಕು ಅಂತ ಒಂದು ಗಂಭೀರವಾದಂತ ಪ್ರಯತ್ನವನ್ನ ಮಾಡಿದ್ರು ಆ ಪ್ರಯತ್ನ ಫಲಕಾರಿಯಾಗಿಲ್ಲ ನಾವು ಸಿದ್ದರಾಮಯ್ಯವ್ರನ್ನ ಮೈಸೂರು ಭಾಗದಲ್ಲಿ ಕೂಲಿ ಅಂತ ಅನ್ಕೊಂಡಿದ್ರು ಕುಮಾರಣ್ಣ ಅವ್ರನ್ನ ಬೋನಿಗೆ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಯ್ತು ಇಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಅವ್ರ ಅಭ್ಯರ್ಥಿ ನಿಲ್ಸಿಬಿಟ್ಟು ಅವರೇ ಕೈ ಹತ್ತಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ನ ಹೀನಾಯ ಸೋಲು ಅಷ್ಟೇನೆ ನಗರದಲ್ಲಿ ಎರಡು ಜಾತಿಯುತ ಪಕ್ಷಗಳು ಒಂದಾಗಿ ಆಡಳಿತ ನಡೆಸುವ ಸ್ವಲ್ಪ ಹೆಚ್ಚು ಕಮ್ಮಿ ತ್ಯಾಗ ಮಾಡುವಂತೂ ಕೂಡ ಅಧಿಕಾರನ ಮತ್ತೊಮ್ಮೆ ಇಡೀ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡು ವರ್ಷದಿಂದ ಈ ಮೈತ್ರಿ ಮುಂದುವರ್ಕೊಂಡು ಬಂದಿದೆ ಇಲ್ಲಿ ಈ ಬಾರಿ ನಮ್ಮ ಒಡಂಬಡಿಕೆ ಪ್ರಕಾರ ನಮಗ್ ಬಿಡಿ ನೆರಡು ಬಾರಿ ನೀವೇ ಮೇಯರ್ ಆಗ್ತೀರಾ ಅಂತಕ್ಕಂತ ಮಾತನ್ನು ಕೂಡ ನಾವು ತಿಳಿಸಿದ್ದು ಆ ಸಮಯದಲ್ಲಿ ಪಟ್ಟಿ ನಮ್ ಕ್ರೆಟ್ರೆ ಆ ಸಮಯದಲ್ಲಿ ಅವರು ಕೋಮುವಾದಿ ಶಕ್ತಿನ ಬರಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರ ನಿರ್ಧಾರ ತಗೋಬೇಕು ನೀವು ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಈ ತರದ ಸ್ಟೇಟ್ಮೆಂಟ್ಗಳಿಂದ ಏನಾದ್ರು ಲಾಭ ಆಗತ್ತೆ ಅನ್ಕೊಂಡಿದ್ದಾರೆ ಏನು ಕಾಂಗ್ರೆಸ್ನವರು ಅವ್ರು ಯಾರೇ ಆಗ್ಬೋದು ಕೋಮುವಾದಿ ಅಂತಂತಾರೆ ಕರೆಕ್ಟ್ ಕೋಮುವಾದಿ ಅಂದ್ರೆ ಸ್ಟ್ಯಾಂಡ್ ಬೇಕಲ್ಲ ಹಾಗಿದ್ರೆ ಅಭ್ಯರ್ಥಿನಿ ಯಾಕೆ ಹಾಕಿದ್ರಿ ಮುಂಚೆನೆ ಡಿಸೈಡ್ ಮಾಡಿ ಅಲ್ರಿ ಕೌನ್ಸಿಲ್ ಅಲ್ಲಿ ಕೋಮುವಾದಿ ಜೊತೆನೆ ಕುದು ಮಾಡ್ಕೊಂಡಿದಾರಲ್ಲ ಅದು ನಿಮ್ಮ ನಿಮ್ಮ ಅದು ಕಿತ್ ಬಿಸಾಕ್ಬಿಟ್ಟು ಸಾರ್ಟ್ ಆಫ್ ಎ ಜೋಕ್ಗಳಿವೆಲ್ಲ ಧ್ರುವ ನಾರಾಯಣ್ ಇನ್ ತನ್ವೀರ್ ಸೇಠ್ ಬೋನು ಇಲಿ ಹುಲಿ ಪಲಿ ಎಲ್ಲ ಬಿಡ್ಬಿಡಿ ಅದೆಲ್ಲ ಬೇರೆ ಜಾತ್ಯಾತೀತ ಪಕ್ಷಗಳು ಹೇಗೆ ಹೇಗಾಗತ್ತೆ ನಿಮ್ದು ಒಂದೊಂದು ಕಡೆಲ್ಲ ಬಿಜೆಪಿ ಏನೋ ಆಗ್ಬೋದು ಅಂತ ಪ್ರಯತ್ನ ಪಟ್ವಿ ಅಂತ ಯಾಕೆ ಪ್ರಯತ್ನ ಪಟ್ರಿ ರಾಜಮಾರ್ಗದಲ್ಲಿ ಅಧಿಕಾರ ಹಿಡಿಬೇಕಿತ್ತು ನಿಮಗೆ ಧೈರ್ಯ ಇದ್ದವ್ರಿಗೆ ಇನ್ನೊಂದು ವರ್ಷ ಏನ್ ಇಪ್ಪತ್ತು ವರ್ಷ ನಿಮಗೆ ಅಧಿಕಾರ ಸಿಗದೇ ಇದ್ದಿದ್ದು ಇದು ಒಂದು ವರ್ಷದಲ್ಲಿ ಏನು ಕಿರೀಟ ಒತ್ಕಂಡ್ ಮೆರೀತಿದ್ರೆ ನೀವು ಇಲ್ಲ ನೀವು ಅದೇ ಹಪಾಹಪಿಗಳು ಒಂದು ವರ್ಷ ಮೇಯರ್ ಗಿರಿಸಿಬಿಟ್ರೆ ಹದಿನೈದ್ಕೊಂಡು ಓಡಾಡ್ಬೋಣ ಬೇಕಾರೆ ಅಂತ ಯಾಕೆ ರಾಜ್ಯ ಸರ್ಕಾರ ಇರೋದು ಸಾಲದೇನು ಜನರು ಕೆಲಸ ಮಾಡಕ್ಕೆ ನಿಮಗೆ ಒಂದು ಮೇಯರ್ ಗಿರಿನೇ ಬೇಕಾ ನಿಮ್ಮದೂ ಅದೇನೆ ನೀವು ಹಪಾಹಪಿಗಳೇ ಅದರಲ್ಲಿ ಅನುಮಾನನೇ ಇಲ್ಲ ಇದರಲ್ಲಿಗ ಮೂವರ ಒಟ್ಟಾರೆ ಪರಿಣಾಮವನ್ನು ರಾಜ್ಯ ಜನ ನೋಡ್ತಿದ್ದೀರಿ ನೋಡೋಣ ಅಷ್ಟೇ ಅಷ್ಟೆ ನಾವಿನ್ನೇನ್ ಅದಕ್ಕೆ